ಹಲೋ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸಮಗ್ರ ಶಿಕ್ಷಣ ಕರ್ನಾಟಕ, ಹೊಸ ಸಾರ್ವಜನಿಕ ಕಟ್ಟಡಗಳ ಪೂರ್ವ ಕಟ್ಟಡ, ನೃಪತುಂಗ ರಸ್ತೆ, ಕೆ ಆರ್ ವೃತ್ತ, ಬೆಂಗಳೂರು. ಸೊ ಆತ್ಮೀಯ ಶಿಕ್ಷಕ ಮಿತ್ರರೇ, ಇಲ್ಲೊಂದು ಸುತ್ತಲೇ ನಾವು ಕಾಣ್ತಾ ಇದ್ದೀರಿ. 2023-24 ಸಾಲಿನಲ್ಲಿ ಕರ್ನಾಟಕದ ರಾಜ್ಯದ ಮಹತ್ವಾಕಾಂಕ್ಷಿ ತಾಲೂಕುಗಳ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮರುಸಂಜನೆ ಕಾರ್ಯಕ್ರಮ ಈಗಾಗಲೇ ಪೂರ್ವ ಪರೀಕ್ಷೆ ಮುಗಿದಿದೆ. ಈ ಒಂದು ಸುತ್ತೋಲೆ ಮುಖ್ಯವಾಗಿ ಸಾಫಲ್ಯ ಮೌಲ್ಯಾಂಕನದ ದಿನಾಂಕಗಳ ಬಗ್ಗೆ ಇದೆ. ಸೊ ನೋಡ್ತಾ ಇದ್ದೀರಿ ಸುತ್ತಲೇ. ಮೇಲ್ಕಂಡ ವಿಷಯದ ಅನ್ವಯ ಮರುಸಿಂಚನ ಕಾರ್ಯಕ್ರಮವನ್ನು ಮಹತ್ವಾಕಾಂಕ್ಷಿ ತಾಲೂಕುಗಳಲ್ಲಿ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದು, ಅಂದರೆ ದಿನಾಂಕ 12-3-2024 ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಹಾಗೂ ಸಾಫಲ್ಯ ಮೌಲ್ಯಾಂಕನದ ದಿನಾಂಕಗಳನ್ನು 13-3-2024 ಮತ್ತು 14-3-2024 ನಿಗದಿಪಡಿಸಲಾಗಿತ್ತು. ಅಂದರೆ 13ನೇ ತಾರೀಕು ಸಾಫಲ್ಯ ಮೌಲ್ಯಾಂಕನ ದಿನಾಂಕ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ಅಂದರೆ ಸದರಿ ದಿನಾಂಕಗಳಂದು 2023-24 ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಇರುವುದರಿಂದ ಮರುಸಿಂಚನ ಕಾರ್ಯಕ್ರಮದ ಸಾಫಲ್ಯ ಮೌಲ್ಯಾಂಕನವನ್ನು, ಅಂದರೆ ಇಲ್ಲಿ ಮುಖ್ಯವಾಗಿ ಶಿಕ್ಷಕರು ಗೊತ್ತಾಗಬೇಕು ಏನಂತಂದರೆ 23-24 ಹಮ್ಮಿಕೊಳ್ಳುವಂತೆ ಈ ಮೂಲಕ ಸೂಚಿಸಲಾಗಿದೆ. ಅಂದರೆ ಇದರ ಸವಿಸ್ತಾರವಾದಂತಹ ವೇಳಾಪಟ್ಟಿಯನ್ನು ಆತ್ಮೀಯರೇ ನಂತರ ತಿಳಿಸ್ತಾರೆ. ಇದರಲ್ಲಿ 3 ವಿಷಯ ಬರ್ತದೆ, ನಿಮಗಾಗಲೇ ಗೊತ್ತಿದೆ, ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯ ಬರ್ತದೆ. ವೇಳಾಪಟ್ಟಿಯ ಪ್ರಕಾರ ತಾವು ಮರುಸಿಂಚನದ, ಅಂದರೆ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದೆ, ಈ ಸಾಫಲ್ಯ ಮೌಲ್ಯಾಂಕನ ದಿನಾಂಕಗಳನ್ನು ತಿಳಿದುಕೊಂಡು ತಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಳಿಸಿ ಯಶಸ್ವಿಗೊಳಿಸಲು ಈ ಮೂಲಕ ತಿಳಿಸಲಾಗಿದೆ. ರಾಜೇಶ್ ನಾಗೂರೆ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಮರುಸಂಜನೆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಧನ್ಯವಾದಗಳು. ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.